ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ ಎರಡನೇ ಪಾಠವಾದಂತಹ ಬುದ್ಧಿವಂತ ರಾಮಕೃಷ್ಣ ಎಂಬ ಒಂದು ಪಾಠದ ಪಾಠವನ್ನು ನಾವು ಅವಲೋಕನ ಮಾಡ್ತಾ ಇದ್ವಿ ಈಗಾಗಲೇ ಕಾಶ್ಮೀರದ ಒಬ್ಬ ಪಂಡಿತರು ವಿದ್ಯಾ ಕೃಷ್ಣದೇವರ ಆಸ್ಥಾನಕ್ಕೆ ಆಗಮಿಸುತ್ತಾರೆ ಆಗಮಿಸತಕ್ಕಂತಹ ಆ ಪಂಡಿತರನ್ನ ಕೃಷ್ಣದೇವರಾಯ ಎಲ್ಲ ರೀತಿಯ ಸತ್ಕಾರಗಳೊಂದಿಗೆ ಅವರನ್ನು ಬರಮಾಡಿಕೊಂಡು ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ನಂತರದಲ್ಲಿ ಆ ಪಂಡಿತರಾದಂತಹ ವಿದ್ಯಾಸಾಗರ್ ಅವರು ತಾವು ಬಂದಂತಹ ಉದ್ದೇಶವನ್ನು ತಿಳಿಸ್ತಾರೆ ನಂತರದಲ್ಲಿ ಅಲ್ಲಿಯ ಕೃಷ್ಣದೇವರಾಯ ತನ್ನ ಆಸ್ಥಾನದ ಪಂಡಿತರ ಕಡೆಗೆ ಒಂದು ದೃಷ್ಟಿಯನ್ನು ಹಾಸಿದಾಗ ಅವರ ನಿರಾಸಕ್ತಿಯನ್ನು ಗಮನಿಸಿದ ನಂತರದಲ್ಲಿ ಆಗಮಿಸತಕ್ಕಂತಹ ಆ ವಿದ್ಯಾಸಾಗರ್ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಂಥ ದೊಡ್ಡ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸತಕ್ಕಂತಹ ಯಾವುದೇ ಒಬ್ಬ ಪಂಡಿತರು ಇರಬಲ್ಲ ಇದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರುತ್ತಾ ಇರಲಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ನಂತರದಲ್ಲಿ ಆಸ್ಥಾನದ ಪಂಡಿತರು ಹಾಗೂ ಮಂತ್ರಿಗಳು ಆದಂತಹ ತೆನಾಲಿ ರಾಮಕೃಷ್ಣನವರು ಎದ್ದು ನಿಂತು ನಾ ಇಷ್ಟು ಬೇಗ ನಿಮಗೆ ತೀರ್ಮಾನಕ್ಕೆ ಬರಬೇಡಿ ನಾನು ನಿಮ್ಮ ವಾದಕ್ಕೆ ನಿಮ್ಮ ಜೊತೆಗೆ ವಾದವನ್ನು ಮಾಡುತ್ತೇನೆ ಅಂತ ಹೇಳ್ತಾರೆ ನಂತರದಲ್ಲಿ ಅವರಿಬ್ಬರ ನಡುವೆ ಸಂಭಾಷಣೆ ನಡೆದು ಇನ್ನೇನು ವಾದ ಆರಂಭವಾಗಬೇಕು ಹಾಗಾದ್ರೆ ಅವರಿಬ್ಬರ ನಡುವೆ ನಡೆದಂತಹ ವಾದ ಮತ್ತು ಪ್ರತಿವಾದಗಳ ಸನ್ನಿವೇಶ ಹೇಗಿರುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನಾವು ನೋಡೋಣ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗುರುತವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮನುಷ್ಯ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನು ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ ಕಣ್ಣಲ್ಲಿಸಿ ಅದು ಅದು ಎಂದು ತೊದಲಿದನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ತಿಳಿದ ಹಾಗೆ ಇಬ್ಬರ ನಡುವೆ ವಾದದ ಪ್ರತಿವಾದದ ಸನ್ನಿವೇಶ ಇಲ್ಲಿ ಪ್ರಾರಂಭ ಆಗುತ್ತೆ ಆ ದಿನ ಮುಂಚಿತವಾಗಿದೆ ಆ ಪಂಡಿತರಾದಂತಹ ವಿದ್ಯಾಸಾಗರ ಅವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದು ತಮ್ಮದೇ ವ್ಯವಸ್ಥೆ ಮಾಡತಕ್ಕಂತಹ ಪೀಠ ಅಂದ್ರೆ ಆಸನ ಪೀಠ ಅಂದ್ರೆ ಆಸನ ಅವರು ಕುಳಿತುಕೊಳ್ಳಲು ಬೇಕಾದ ವ್ಯವಸ್ಥೆ ಮಾಡತಕ್ಕಂತಹ ಆಸನದಲ್ಲಿ ಈಗಾಗಲೇ ವಿದ್ಯಾಸಾಗರ ಅವರು ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರದಲ್ಲಿ ಸ್ವಲ್ಪ ಹೊತ್ತಿನ ನಂತರ ಸಮಯದ ನಂತರದಲ್ಲಿ ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ ತನ್ನ ಸೇವಕನೊಂದಿಗೆ ಒಂದು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಗಂಟನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ ಆಸ್ಥಾನ ಪ್ರವೇಶ ಮಾಡ್ತಾನೆ ಅವಾಗ ಆ ಆಸ್ಥಾನಕ್ಕಂತಹ ಎಲ್ಲರೂ ಸಹಿತ ದಿಗ್ಭ್ರಮೆಗೊಳಗಾಗ್ತಾರೆ ಏನಂತಂದ್ರೆ ತೆನಾಲಿ ರಾಮಕೃಷ್ಣ ಆ ಗಂಟಿನಲ್ಲಿ ಏನೇನು ತಂದಿದ್ದಾನೆ ಯಾವ ಗ್ರಂಥವನ್ನು ತಂದಿದ್ದಾನೆ ಅಂತ ಯಾರಿಗೂ ಸಹಿತ ಊಹೆ ಮಾಡಿಕೊಳ್ಳಲಾಗಲಿಲ್ಲ ಅಂದ್ರೆ ಊಹೆಯನ್ನು ಕಲ್ಪಿಸಿಕೊಳ್ಳೋಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅದು ಯಾವ ಗ್ರಂಥ ಇರ್ಬೋದು ಒಂದು ಕುತೂಹಲ ಅವನು ಇರುತ್ತೆ ಇಂತಹ ಸನ್ನಿವೇಶದಲ್ಲಿ ಏನಂತಂದ್ರೆ ರಾಮಕೃಷ್ಣ ಪ್ರವೇಶವನ್ನು ಮಾಡ್ತಾನೆ ಆಸ್ಥಾನವನ್ನು ಪ್ರವೇಶವನ್ನು ಮಾಡ್ತಾನೆ ಮಾಡಿದ ನಂತರಲ್ಲಿ ತಮಗೆ ವ್ಯವಸ್ಥೆ ಮಾಡತಕ್ಕಂತಹ ಪೀಠ ಅಥವಾ ಆಸನದಲ್ಲಿ ತೆನಾಲಿ ರಾಮಕೃಷ್ಣ ಹೋಗಿ ಕುಳಿತುಕೊಳ್ತಾನೆ ಕುಳಿತುಕೊಂಡ ನಂತರ ಹೇಳ್ತಾರೆ ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣ
ಸಿದ್ಧನಿದ್ದೇನೆ ಸ್ವಾಮಿ ಅಂತ ಏನು ಮಾಡ್ತಾನೆ ಕಲಾರಿ ರಾಮಕೃಷ್ಣ ಅವರು ವಿದ್ಯಾಸಾಗರ ಅವರಿಗೆ ಹೇಳ್ತಾರೆ. ವಿದ್ಯಾಸಾಗರ ಸಿದ್ಧ ನಾನು ಪ್ರಾರಂಭ ಮಾಡ ಸಿದ್ಧನಾಗಿದ್ದೇನೆ ಅಂದ್ರೆ ನಾನು ಸಿದ್ಧನಿದ್ದೇನೆ, ನೀವು ಸಿದ್ಧರಿದ್ದೀರಿ, ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ವಾದವನ್ನ ಪ್ರಾರಂಭ ಮಾಡೋಣ ಅಂತ ಇಲ್ಲಿ ಕೇಳ್ತಾರೆ. ಅದಕ್ಕೆ ಕಲಾರಿ ರಾಮಕೃಷ್ಣ ಅಂತಾನೆ, ಪಂಡಿತರೇ ಅಥವಾ ಸ್ವಾಮಿಗಳೇ, ನೀವು ನಿನ್ನೆ ಏನ್ ಹೇಳಿದ್ರಂದ್ರೆ ವಾದಕ್ಕೆ ಯಾವುದಾದರೂ ಬೇಕಾದರೂ ಗ್ರಂಥವನ್ನ ಆರಿಸಿಕೊಳ್ಳಬಹುದು, ಆದ್ರೆ ಅದು ಸಂಸ್ಕೃತ ಭಾಷೆಯ ಗ್ರಂಥ ಆಗಿರಬೇಕು ಅಂತ ನಿನ್ನೆ ನೀವು ಹೇಳಿದ್ರಿ ಅಲ್ವಾ? ಹೌ ಅಂತ ಕಲಾರಿ ರಾಮಕೃಷ್ಣ ಮಾಡ್ತಾರೆ, ವಿದ್ಯಾಸಾಗರ ಅವ್ರನ್ನ ಕೇಳ್ತಾರೆ. ಅದಕ್ಕೆ ವಿದ್ಯಾಸಾಗರ ಅವರು ಹೇಳ್ತಾರೆ, ಹೌದು ನೀವು ಯಾವುದಾದರೂ ಗ್ರಂಥವನ್ನ ಆರಿಸಿಕೊಳ್ಳಬಹುದು ಅಂತ ರಾಮಕೃಷ್ಣ ಅವರು ಸಹಿತ ಏನ್ ಮಾಡ್ತಾರೆ, ವಿದ್ಯಾಸಾಗರ ಏನ್ ಮಾಡ್ತಾರೆ, ವಿದ್ಯಾಸಾಗರ ಅವರು ಕಲಾರಿ ರಾಮಕೃಷ್ಣ ಅವ್ರಿಗೆ ಹೇಳ್ತಾರೆ, ಹೌದು ನಾನು ನಿಮಗೆ ಹೇಳಿದ್ದೆ ನೀವು ಯಾವುದಾದರೂ ಒಂದು ಸಂಸ್ಕೃತ ಗ್ರಂಥದ ಮೇಲೆ ನೀವು ವಾದವನ್ನ ಮಾಡಬಹುದು, ನಿಮ್ಗೆ ಯಾವುದೇ ಇಷ್ಟ ಇದ್ದಂತಕ್ಕಂತಹ ನಿಮ್ಗೆ ಯಾವುದು ಅನುಕೂಲ ಅಂತ ಆ ಗ್ರಂಥದ ಮೇಲೆ ಸಂಸ್ಕೃತ ಭಾಷೆಯ ಗ್ರಂಥವಾಗಿರಬೇಕು, ಆ ಗ್ರಂಥದ ಮೇಲೆ ವಾದ ಮಾಡಬಹುದು ಅಂತ ವಿದ್ಯಾಸಾಗರ ಅವರು ಹೇಳಿದರು. ಅದಕ್ಕೆ ಏನ್ ಮಾಡ್ತಾನೆ ಕಲಾರಿ ರಾಮಕೃಷ್ಣ, ತನ್ನ ಸೇವಕರೊಂದಿಗೆ ಏನೋ ಒಂದು ಬಟ್ಟೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ಬರ್ತಕ್ಕಂತಹ ಒಂದು ಗಂಟೆ ಏನಿತ್ತೋ ಆ ಗಂಟನ ಏನ್ ಮಾಡ್ತಾನೆ ತನ್ನ ಮುಂದಿತ್ತು, ಆ ಗಂಟನ ಏನ್ ಮಾಡ್ತಾನೆ ಬಿಚ್ಚುತ್ತಾನೆ, ಬಿಚ್ಚಿ ಹೇಳ್ತಾನೆ, ಹಾಗಾದ್ರೆ ಈ ಕಟ್ಟನ್ನು ತೋರಿಸಿ ಈ ಒಂದು ತಿರಕಂಸ್ಟ ಮಹೇಶ ಬುಂದನ ಎಂಬ ಒಂದು ಗ್ರಂಥದ ಮೇಲೆ ನಾನು ನಿಮ್ಮ ಜೊತೆಗೆ ವಾದ ಮಾಡುತ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ತನ್ನ ಎದುರಿಗಿರ್ತಕ್ಕಂತಹ ಕಂಟನ್ನ ತೋರಿಸಿ ಕಟ್ಟನ್ನು ತೋರಿಸಿ ಮಾಡ್ತಾನೆ ಕಲಾರಿ ರಾಮಕೃಷ್ಣ ವಿದ್ಯಾಸಾಗರ. ಹಾಗಾದ್ರೆ ನೋಡಿ ಪಂಡಿತರೆ, ನಾನು ಈ ತಿಲಕಾಸ್ತ ಮಹಿಷ ಬಂದನ ಎಂಬ ಸಂಸ್ಕೃತ ಗ್ರಂಥದ ಮೇಲೆ ನಾನು ವಾದವನ್ನು ಮಾಡುತ್ತೇನೆ ಅಂತ ವಿದ್ಯಾಸಾಗರ ಕಲಾರಿ ರಾಮಕೃಷ್ಣ ಅಂತ ವಿದ್ಯಾಸಾಗರ ಹೇಳ್ತಾನೆ. ಹೇಳಿದ ತಕ್ಷಣವೇ ವಿದ್ಯಾಸಾಗರ ಮುಖಾಚಾರವೇ ಬದಲಾಗಿರುತ್ತೆ. ಯಾಕೆ ಅಂದ್ರೆ ಈ ತಿಲಕಾಸ್ತ ಮಹಿಷ ಬಂದನ ಎಂಬ ಒಂದು ಕಲಾರಿ ರಾಮಕೃಷ್ಣ ಆಯ್ದುಕೊಂಡಿರ್ತಕ್ಕಂಥ ವಾದಕ್ಕೆ ಆಯ್ದುಕೊಳ್ಳತಕ್ಕಂಥ ಗ್ರಂಥದ ಮಾಹಿತಿ ವಿದ್ಯಾಸಾಗರ ಅವರಿಗೆ ಗೊತ್ತಾಗುತ್ತಿರೋದಿಲ್ಲ. ಅದಕ್ಕೆ ಅವರು ತಮ್ಮ ಕಣ್ಣನ್ನು ಅರಳಿಸಿ, ಕಣ್ಣನ್ನು ದೊಡ್ಡದಾಗಿ ಮಾಡ್ಕೊಳ್ತಾರೆ, ಅರಳಿಸಿ ಅದು ಅದು ಅಂತ ತೊದಲು ನುಡಿಗಳಲ್ಲಿ, ಮಗು ಮಾತ್ರಲ್ಲ ತೊದಲು ನುಡಿಗಳಲ್ಲಿ, ಆ ತೊದಲು ನುಡಿಗಳಲ್ಲಿ ನುಡಿಗಳನ್ನ ಮಾತಾಡೋಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಆ ಗ್ರಂಥದ ಬಗ್ಗೆ ಮಾಹಿತಿನೇ ಇಲ್ಲ, ಅವ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ ಅನ್ನೋ ಒಂದು ಅಂಶವನ್ನ ಅವ್ರಿಗೆ ತಿಳಿಸಲ್ಲ ಅಂತ ಏನು ಮಾಡ್ತಾರೆ ಅಂದ್ರೆ ಅವರಲ್ಲೇ ಅವರು ತೊದಲಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಮುಂದೆ ಏನಾಗುತ್ತೆ, ಏಕೆ ನಿಮಗೆ ತಿಲಕಾಸ್ತ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ಯಾವಾಗ ವಿದ್ಯಾಸಾಗರವರು ತೊದಲೋಕೆ ಪ್ರಾರಂಭ ಮಾಡಿದ್ರು ಆವಾಗ ರಾಮಕೃಷ್ಣ ಹೇಳ್ತಾರೆ, ಏಕೆ ಪಂಡಿತರೆ ನಿಮಗೆ ಈ ತಿಲಕಾಸ್ತ ಮಹಿಷ ಬಂಧನ ಈ ತಿಲಕಾಸ್ತ ಮಹಿಷ ಬಂಧನ ನಿಮಗೆ ತಿಳಿದೇ ಇಲ್ಲವೇ? ಅಲ್ಲಿ ಯಾಕೆ ತಿಳಿಸ್ತಾ ಇದ್ದೀರಾ ಅಲ್ವಾ? ನಿಮ್ಮ ಮಾತ್ರ ಗೊತ್ತಾಗ್ತಾ ಇದೆ, ನಿಮಗೆ ಇದು ತಿಳಿದಿಲ್ಲ ಅನ್ನೋದು. ಹಾಗಾಗಿ ಈ ಗ್ರಂಥದ ಬಗ್ಗೆ ನಿಮಗೇನು ಮಾಹಿತಿ ಇಲ್ಲವಾ? ಇದು ನಮ್ಮೂರಿನಲ್ಲಿರ್ತಕ್ಕಂತಹ ನಮ್ಮ ಅಲ್ಲಿ ಊರು ಈ ಪದವನ್ನು ಕೂಡಿಸಿ ಬಂದಾಗ ನಮ್ಮೂರಿನಲ್ಲಿ ಗೊತ್ತು, ಆದರೆ ನಿಮ್ಮಂತ ಮಹಾ ಪಂಡಿತರಿಗೆ ಗೊತ್ತಿಲ್ಲದೆ ಅಂತ
ಇಲ್ಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣ ಮಾಡ್ತಾನೆ ವಿದ್ಯಾಸಾಗರ ಅವರನ್ನ ಕೇಳ್ತಾನೆ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಮುಖ ಮಂಕಾಗಿತು ಎಷ್ಟು ಯೋಚಿಸಿದರೂ ತಿಲಕಾಸ್ತ ಮಹಿಷಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ವಿದ್ಯಾಸಾಗರ ತಲೆ ಕೆರೆಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲದಾಗ ನಮಗೆ ಆ ವಿಷಯ ತಿಳ್ಕೊಳ್ಳೋಕ್ಕೆ ಇಂದಾನು ಬರುತ್ತೋ ಏನೋ ನಮ್ಗೆ ತಿಳಿದಿದೆ ಅನ್ನೋ ರೀತಿ ನಾವು ಯೋಚನೆ ಮಾಡ್ತಲ್ಲ ಅದೇ ರೀತಿ ಮುಖವನ್ನು ಮಂಕಾಗಿ ಮಾಡಿಕೊಂಡು ಸಪ್ಪಿಂಗ್ ಮಾಡಿಕೊಂಡು ಏನು ಮಾಡ್ತಾನೆ ಆ ವಿದ್ಯಾಸಾಗರ ಆ ಗ್ರಂಥವನ್ನು ನೆನಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಎಷ್ಟೇ ಯೋಚಿಸಿದರೂ ಆ ತಿಲಕಾಸ್ತ ಮಹಿಷ ಬಂಧನದ ಒಂದು ಅಂಶ ಆ ಗ್ರಂಥದ ಮಾಹಿತಿ ಅವನಿಗೆ ನೆನಪಿಗೆ ಬರುವುದಿಲ್ಲ ಇದೊಂದು ಹೇಗೆ ನನ್ನ ಕಣ್ಣನ್ನು ತಪ್ಪಿಸಿಕೊಳ್ತು ಇದು ಹೇಗೆ ನನ್ನಿಂದ ದೂರ ಆಯಿತು ಅಂತ ಅವನು ಇದು ಹೇಗೆ ನನ್ನ ಕಣ್ಣನ್ನು ತಪ್ಪಿಸಿಕೊಳ್ತು ಹೇಗೆ ನನ್ನಿಂದ ಇದು ದೂರ ಆಗಿಕೊಳ್ತು ಅಂತ ಅವನು ತನ್ನಲ್ಲೇ ಪೇಚಾಡ್ಕೊಳ್ತಾನೆ ಪೇಚಾಡ ಅಂದ್ರೆ ಅಂದ್ರೆ ಅವನಲ್ಲೇ ದುಗುಡ ಉಂಟಾಯ್ತು ದುಃಖ ರೀತಿಯಲ್ಲಿ ಅವನಲ್ಲಿ ಉಂಟಾಯಿತು ಅಂತ ಹೇಳ್ಬೋದು ಮುಂದೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು ಆಗಬಹುದು ರಾಜ ಅಪ್ಪಣೆ ಕೊಟ್ಟನು ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು ಯಾವಾಗ ಆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥದ ಒಂದು ಊಹೆಗಳು ಅವರ ಕಲ್ಪನೆಗೆ ನಿಲುಕೋದಿಲ್ಲವೋ ಅವರ ಯೋಚನೆಗೆ ಬರೋದಿಲ್ಲವೋ ನಾನು ಸೋಲುತ್ತಾ ಇದ್ದೇನೆ ಎಂದು ಭಾವನೆ ಉಂಟಾದಾಗ ವಿದ್ಯಾಸಾಗರವರು ಯೋಚನೆ ಮಾಡ್ತಾರೆ ತಕ್ಷಣ ರಾಜನು ಹೇಳ್ತಾರೆ ಮಹಾಪ್ರಭು ಮಹಾಪ್ರಭು ಅಂದ್ರೆ ರಾಜ ಅರಸನಿಗೆ ಮಹಾಪ್ರಭು ಅಂತ ಕರಿತೀವೋ ಏಕೋ ನನ್ನ ದೇಹಾರೋಗ್ಯ ನನ್ನ ದೇಹಾರೋಗ್ಯ ಇಂದು ಸರಿ ಇಲ್ಲ ಏಕೋ ನನ್ನ ದೇಹದಲ್ಲಿ ಅನಾರೋಗ್ಯದ ಲಕ್ಷಣಗಳು ಕಾಣ್ತಾ ಇದಾವೆ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಅಪ್ಪಣೆ ಕೊಡಿ ಅಪ್ಪಣೆ ಅಂದ್ರೆ ಒಪ್ಪಿಗೆ ಅಪ್ಪಣೆ ಅಂದ್ರೆ ಒಪ್ಪಿಗೆ ನನ್ನ ದೇಹಾರೋಗ್ಯ ಅಥವಾ ಸರಿ ಇಲ್ಲ ಹಾಗಾಗಿ ಈ ದಿನದ ವಾದವನ್ನು ನಾಳೆ ನಾವು ಮಾಡೋಕೆ ನೀವು ಒಪ್ಪಿಗೆಯನ್ನು ಕೊಡಿ ಅಥವಾ ಅಪ್ಪಣೆಯನ್ನು ಕೊಡಿ ಅಂತ ಮಹಾರಾಜರನ್ನ ವಿದ್ಯಾಸಾಗರ ಅವರು ಬೇಡಿಕೊಂಡನು ಅಂದ್ರೆ ಬೇಡಿಕೊಳ್ಳು ಅಂದ್ರೆ ಕೇಳಿಕೊಳ್ಳು ಬೇಡಿಕೊಳ್ಳು ಅಂದ್ರೆ ಕೇಳಿಕೊಳ್ಳು ನನಗೆ ನಾಳೆ ವಾದವನ್ನು ಮಾಡೋಕೆ ನೀವು ಅಪ್ಪಣೆಯನ್ನ ನೀಡಬೇಕು ಅಥವಾ ಒಪ್ಪಿಗೆಯನ್ನ ನೀಡಬೇಕು ಅಂತ ಇಲ್ಲಿ ವಿದ್ಯಾಸಾಗರ ರಾಮಕೃಷ್ಣನನ್ನ ಸಾರಿ ಕೃಷ್ಣದೇವರಾಯನ್ನ ಬೇಡ್ಕೊಳ್ತಾರೆ ಅವಾಗ ಕೃಷ್ಣದೇವರಾಯ ಅವರ ಒಂದು ಅಪ್ಪಣೆಯನ್ನು ಸ್ವೀಕರಿಸಿ ಅವರ ಒಂದು ಮಾತನ್ನು ಸ್ವೀಕರಿಸಿ ಮಾಡ್ತಾನೆ ಆಗ್ಬಹುದು ಇಂದಿನ ವಾದವನ್ನು ನಾಳೆ ಮಾಡಬಹುದು ಅಂತ ಅವರ ಒಪ್ಪಿಗೆಯನ್ನು ಕೊಟ್ಟು ಕೊಡ್ತಾರೆ ತಕ್ಷಣ ಯಾವಾಗ ರಾಜ ಒಪ್ಪಿಗೆಯನ್ನು ಕೊಟ್ಟು ಇವತ್ತಿನ ವಾದವನ್ನ ನಾಳೆ ಮಾಡೋಣ ಅಂತ ಒಪ್ಪಿಗೆಯನ್ನು ಕೊಟ್ಟರು ಆ ತಕ್ಷಣವೇ ಏನು ಮಾಡ್ತಾರೆ ವಿದ್ಯಾಸಾಗರ ಆಸ್ಥಾನವನ್ನು ಬಿಟ್ಟು ನೇರವಾಗಿ ತಮ್ಮ ಮನೆಗೆ ಹೋಗ್ತಾರೆ ಬೇಗನೆ ತಕ್ಷಣವೇ ಅವ್ರು ಯಾವಾಗ ಒಪ್ಪಿಗೆ ಸಿಗ್ತೋ ಅಲ್ಲಿಂದ ಆಸ್ಥಾನವನ್ನು ಬಿಟ್ಟು ಹೊರಡ್ತಾರೆ ರಾಮಕೃಷ್ಣನು ಏನು ಮಾತನಾಡ್ತಾರೆ ಆಯ್ತು ಅವರಾಗಿ ನಾನು ಸಹಿತ ನಾಳೆ ವಾದ ಮಾಡುತ್ತೇನೆ ಅಂತ ಹೇಳಿ ಅವನು ಸಹಿತ ಮನೆಗೆ ಹೋದನು ಮಕ್ಕಳೇ ಇದು ಇಷ್ಟು ಸಾಕು ಮುಂದಿನದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇಂದಿನ ಈ ಪಾಠವನ್ನು ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತ ಅಲ್ಲಿಂದ ಹಿಡಿದು
ಮನೆಗೆ ಹೋದನು ಇಲ್ಲಿಯವರೆಗೆ ನೀವು ಮನೆಯಲ್ಲಿ ಓದಿ ಇದನ್ನು ಬರೆದು ನನಗೆ ಕಳಿಸಿಕೊಡಿ ಧನ್ಯವಾದಗಳು